ಹಲೋ ಎವ್ರಿವನ್, ದಿಸ್ ಇಸ್ ಜೆ ಫಾಟೆ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಪೇನಲ್ಲಿ ಯು ಪಿ ಐ ಪಿನ್ ಅನ್ನೋದು ಲಾಕ್ ಆಗಿದ್ದರೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು, ಇನ್ಸ್ಟಂಟಾಗಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಮೂರು ಅಥವಾ ನಾಲ್ಕು ಬಾರಿ ನಾವು ಆ ರಾಂಗ್ ಪಿನ್ನನ್ನು ಯು ಪಿ ಐ ಪಿನ್ನನ್ನು ಹಾಕಿದ ಮೇಲೆ ಇದೇನಾಗುತ್ತೆ ಅಂದರೆ 24 hours ಲಾಕ್ ಆಗುತ್ತೆ. ಅದನ್ನು ಇನ್ಸ್ಟಂಟಾಗಿ ತತ್ಕ್ಷಣದಲ್ಲಿ ನಾವು ರಿಮೂವ್ ಮಾಡ್ಬೋದು. ಅದಕ್ಕಾಗಿ ಏನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ. ಹಾಗೆ ವಿಡಿಯೋ ಆರಂಭಿಸಿ ಮೊದಲು ನಮ್ಮ ಚಾನಲ್ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಾನು ಗೂಗಲ್ ಪೇನಲ್ಲಿ ಒಬ್ಬರಿಗೆ ಅಮೌಂಟನ್ನು ಕಳಿಸ್ತಾ ಇದ್ದೀನಿ. ಅದು ಏನು ಹೇಳುತ್ತೆ ಅಂತ, ನಂದು ಯು ಪಿ ಐ ಪಿನ್ ಅನ್ನೋದು ಲಾಕ್ ಆಗಿದೆ, ಅದು ಯೂನಿಯನ್ ಬ್ಯಾಂಕದ್ದು. ಈಗ ಸೆಂಡ್ ಮಾಡಿ ನೋಡ್ತೀನಿ. ನೋಡಿ, ಇಲ್ಲಿ ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ರೈಟ್ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ಯು ಹ್ಯಾವ್ ಎಂಟರ್ಡ್ ಆನ್ ಇನ್ವ್ಯಾಲಿಡ್ ಯು ಪಿ ಐ ಪಿನ್ ಟೂ ಮೆನಿ ಟೈಮ್ಸ್, ಪ್ಲೀಸ್ ಟ್ರೈ ಆಫ್ಟರ್ 24 hours ಅಂತ ಬರ್ತಾ ಇದೆ. ಅಂದರೆ 24 ಗಂಟೆಗಳವರೆಗೆ ಇದು ಏನಾಗಿದೆ, ಲಾಕ್ ಆಗಿದೆ. ಇಲ್ಲಿ ರೀಸೆಟ್ ಯು ಪಿ ಐ ಪಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ರೀಸೆಟ್ ಮಾಡ್ಕೋಬೋದು ಅಲ್ಲಿಂದ ನೇರವಾಗಿ, ಅಥವಾ ಇಲ್ಲಿ ಮೇನ್ ಪ್ರೊಫೈಲ್ಗೆ ಬಂದುಬಿಟ್ಟು ಇಲ್ಲಿ ಇಲ್ಲಿ ಮೇಲುಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಏನು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು ಯು ಪಿ ಐ ಪಿನ್ನನ್ನು ಯಾವ ರೀತಿ ರೀಸೆಟ್ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಯು ಪಿ ಐ ಪಿನ್ನ ರೀಸೆಟ್ ಮಾಡೋದಕ್ಕೆ ಬರುತ್ತೆ ಅಂದರೆ ಈಗಾಗಲೇ ನೀವು ವಿಡಿಯೋನ ಇಲ್ಲಿಂದ ಸ್ಕಿಪ್ ಮಾಡಿ ಹೋಗ್ಬೋದು. ಇಲ್ಲಿ ನೋಡಿ, ನಾವು ಯಾವ ಬ್ಯಾಂಕ್ನ ಯು ಪಿ ಐ ಪಿನ್ ರೀಸೆಟ್ ಮಾಡ್ತಾ ಇರ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಫಾರ್ಗೆಟ್ ಯು ಪಿ ಐ ಪಿನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಎ ಟಿ ಎಮ್ ಕಾರ್ಡ್ನ ಒಂದು ಆರು ಅಂಕಿಗಳನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಂತರದಲ್ಲಿ ಎಕ್ಸ್ಪೈರಿ ಡೇಟ್ನ ಹಾಕಬೇಕು. ಇಲ್ಲಿ ನೋಡಿ, ನಾನು ಈಗ ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿದೆ ನೋಡಿ ಮಾರ್ಕು, ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒ ಟಿ ಪಿ ಹಾಕಿ ಅಂತ ಹೇಳುತ್ತೆ. ನಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ನಾವು ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಎಂಟರ್ ಯುವರ್ 4-digit ಎ ಟಿ ಎಮ್ ಪಿನ್ ಅಂತ ಹೇಳ್ತಾ ಇದೆ. ಅಂದರೆ ನಾವು ಎ ಟಿ ಎಮ್ನಲ್ಲಿ ವಿತ್ಡ್ರಾ ಮಾಡುವಂಥ ಎ ಟಿ ಎಮ್ ಪಿನ್ನನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿಬಿಟ್ಟು ನಾವು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ಈ ರೀತಿ ಕ್ಲಿಕ್ ಮಾಡಿದರೆ ಸೆಟ್ 4-digit ಯು ಪಿ ಐ ಪಿನ್ ಅಂತ ಬರ್ತಾ ಇದೆ. ಅಂದರೆ ಯೂನಿಯನ್ ಬ್ಯಾಂಕದ್ದು 4-digit ಮಾತ್ರ ಬರುತ್ತೆ ಯು ಪಿ ಐ ಪಿನ್ನು, 4 ಅಂಕಿಗಳು ಮಾತ್ರ. ಒಂದು ಹೊಸ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಎ ಟಿ ಎಮ್ ಪಿನ್ ಏನಿದೆ ಅದನ್ನೇ ಹಾಕೋಕ್ಕೆ ಹೋಗಬೇಡಿ, ಬೇರೆ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಸೆಟ್ ಆಗೋಕ್ಕೆ ಹೋಗಲ್ಲ, ಸೆಟ್ ಆಗೋದಿಲ್ಲ. ಇಲ್ಲಿ ಕನ್ಫರ್ಮ್ 4-digit ಯು ಪಿ ಐ ಪಿನ್ ಅಂದರೆ ಮತ್ತೊಂದು ಬಾರಿ ಅದನ್ನೇ ಹಾಕಬೇಕು. ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ನೋಡಿ, ರೀಸೆಟಿಂಗ್ ಯು ಪಿ ಐ ಪಿನ್ ಅಂತ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ಯು ಪಿ ಐ ಪಿನ್ ಅಪ್ಡೇಟೆಡ್ ಅಂತ ಬಂತು. ಅಂದರೆ ಯು ಪಿ ಐ ಪಿನ್ ಅನ್ನೋದು 100% ರೀಸೆಟ್ ಆಯಿತು. ಈಗ ಅಮೌಂಟನ್ನು ಸೆಂಡ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ, ಹೋಗುತ್ತಾ ಅಥವಾ ಇಲ್ಲೋ ಅಂತ. ಇದೀಗ ನಾವು ನೋಡಿದ್ದೀವಿ ಅದು ಏನಾಗಿತ್ತು, 24 hours ಲಾಕ್ ಅಂತ ಹೇಳ್ತಾ ಇತ್ತು. ಈಗ ಇಲ್ಲಿ ನೋಡಿ, ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾನು 1 rupee ಹಾಕಿ ಇಲ್ಲಿ ಮತ್ತೆ ಯೂನಿಯನ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಪೇ ಅಂತ ಕ್ಲಿಕ್ ಮಾಡ್ತೀನಿ. ಯು ಪಿ ಐ ಪಿನ್ನನ್ನು ಹಾಕ್ತೀನಿ, ಹೊಸ ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ನಮ್ಮ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಸೆಂಡ್ ಆಗುತ್ತೆ. ಈ ರೀತಿ ನಾವು ಗೂಗಲ್ ಪೇನಲ್ಲಿ 24 hours ಲಾಕ್ ಆಗಿದ್ದರೆ ಅದನ್ನು ಈಸಿಲಿ ರಿಮೂವ್ ಮಾಡ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಅಮೌಂಟ್ ಅನ್ನೋದು ಸೆಂಡ್ ಆಗಿದೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ ಬಂದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.